ಕಲಬುರಗಿ ನಗರದಲ್ಲಿ ಜುಲೈ 21ನಲ್ಲಿ ವೀರಶೈವ ಮಹಾಸಭಾದ 2024ನ ಚುನಾವಣೆ ನಡೀತಾ ಇದೆ. ನಮ್ಮ ಜೊತೆ ಮಾಜಿ ಮಹಾಪೌರರಾದ ಶರಣಕುಮಾರ್ ಮೋದಿ ಎರಡನೇ ಅವಧಿಗೆ ಮತ್ತೊಮ್ಮೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಅಧ್ಯಕ್ಷ ಸ್ಥಾನದಲ್ಲಿ ಶರಣಕುಮಾರ್ ಮೋದಿ ಇದ್ದಾರೆ. ಬನ್ನಿ ನೋಡ್ಕೊಂಡು ಸರ್, ನೀವು ಸಾಕಷ್ಟು ಸಮಾಜಕ್ಕೋಸ್ಕರ ಹೋರಾಟ ಮಾಡಿದ್ದೀರಿ, ಕೆಲಸ ಮಾಡಿದ್ದೀರಿ, ಸೊ ಈಗ ಮತ್ತೆ ಪುನಃ ನೀವು ನಿಂದಿರಬೇಕಂತ ಯಾಕೆ ನಿರ್ಧಾರ ಮಾಡಿದ್ದೀರಿ? ಇವತ್ತು ತಮಗೆ ಇಡೀ ಜಿಲ್ಲೆಗೆ ಗುರುತಿದ್ದಂತೆ ಇವತ್ತು ಸಮಾಜದಲ್ಲಿ ಬಡತನ ರೇಖೆಗಿಂತ ಕಮ್ಮಿ ಇದ್ದಂಥ ಸಮಾಜದ ಬಡ ಮಕ್ಕಳಿಗೆ, ವಿದ್ಯಾರ್ಥಿನಿಗೆ ಇವತ್ತು ನಮ್ಮ ಒಂದು ಮೂಲ ಉದ್ದೇಶ, ಮೂಲ ಇವತ್ತು ವೀರಶೈವ ಲಿಂಗಾಯತ ವಿದ್ಯಾರ್ಥಿನಿಗೋಸ್ಕರ ಇವತ್ತು ಒಂದು ವಸತಿ ನಿಲಯ ಮಾಡಬೇಕಂತ ಒಂದೇನು ಸಂಕಲ್ಪ 2019 ನಾನು ಅಧಿಕಾರ ವಹಿಸಿಕೊಂಡು ಬಳಿಕ ನಾವೇನು ತಗೊಂಡಿದ್ದೆವು. ದಿವಂಗತ ಡಿ ವಿ ಪಾಟೀಲ್ ಅವರಾಗಿರ್ಬೋದು, ಅದಕ್ಕಿಂತ ಮುಂಚೆ ಬೇರೆ ಬೇರೆಯವರ ಅಧ್ಯಕ್ಷರು ದಿವಂಗತ ಡಿ ವಿ ಪಾಟೀಲ್ ಅವರು ಇದ್ದಾಗ ಒಂದು ಸಮಾಜಕ್ಕೋಸ್ಕರ ಅವರು ಕೂಡ ಒಂದು ಈ ಕಟ್ಟಡಕ್ಕೋಸ್ಕರ ಏನು ಇವತ್ತು ಕಾಮಗಾರಿ ಆಗಿದೆ ಅದಕ್ಕೊಂದು ಜಾಗಕ್ಕೋಸ್ಕರ ಅವರು ಕೂಡ ಪರಿಶ್ರಮ ಮಾಡಿದರು. ಅವರು ಇರೋ ಕಾಲದಲ್ಲಿ ಈ ಜಾಗವನ್ನು ಜಿ ಡಿ ಎ ಮುಖಾಂತರ ಸಮಾಜದ ಎಲ್ಲ ಮುಖಂಡರು ದೇಣಿಗೆದಾರರು ಸಹಕಾರ ಮಾಡಿ ಅವರ ಅಧ್ಯಕ್ಷ ಅವಧಿಯಲ್ಲಿ ಇವತ್ತು ಸುಮಾರು 10 ವರ್ಷದಿಂದ ಇದು ಜಾಗ ತಗೊಂಡಿದ್ದಿತ್ತು. ಆದರೆ ಅದರ ತದನಂತರ ಭಾಳ ಮಂದಿ ಅಧ್ಯಕ್ಷರಾದರೂ ಬರೇ ಹೆಸರಿಗೋಸ್ಕರ ಅಧ್ಯಕ್ಷರಾದರೂ ಯಾವುದೋ ಒಂದು ಕಲ್ಲು ಸಹಿತ ಅಲ್ಲಿ ಕಾಮಗಾರಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಗುದ್ದಲಿ ಪೂಜೆ ಮಾಡಬೇಕಂತಂದ್ರು ಗುದ್ದಲಿ ಪೂಜೆನೂ ಮಾಡಿದ್ರು, ಸಮಾಜ ದೇಣಿಗೆದಾರರನ್ನು ದೇಣಿಗೆ ಕೊಟ್ಟಿದ್ರು, ಆದರೂ ಕೂಡ ಕೆಲಸ ಆಗಿದ್ದಿಲ್ಲ. ನಾವು ಚುನಾವಣೆ ಮುಖಾಂತರ ನಾವು ಅರ್ಜಿ ಹಾಕಿದಾಗ ಎಲ್ಲ ಮುಖಂಡರು ಸೇರಿ ಜಿಲ್ಲೆಯಲ್ಲಿ ಚುನಾವಣೆ ಆಗಬಾರ್ದು, ಒಂದು ಸಾಮರಸ್ಯ ಸಮಾಜದಲ್ಲಿ ವಾತಾವರಣ ಕೆಡಬಾರ್ದು ಅಂತ ಒಂದು ನಿಟ್ಟಿನಲ್ಲಿ ಸಮಾಜ ಮುಖಂಡರು ಯಾವಾಗ ಒಂದು ಸಭೆ ಕರೆದಾಗ ಮುಖಂಡರು ಎಲ್ಲರೂ ಯುವಕರು ಸಮಾಜದ ಯುವಕರು ಚುನಾವಣೆ ಆಗಬೇಕು, ಅಧ್ಯಕ್ಷರ ಬದಲಾವಣೆ ಆಗಬೇಕಂತ ಒಂದು ಕೂಗಿದ್ದಾಗ ಆವಾಗ ಎಲ್ಲರೂ ಹಿರಿಯರು ಸೇರಿ ಈ ಚುನಾವಣೆ ಆಗೋದು ಬೇಡ, ಎಲ್ಲ ಮುಖಂಡರಿಗೆ ಸೇರಿಸಿ ಒಂದು ನಿರ್ಣಯ ತಗೊಂಬತ್ತಂದಾಗ ಆವಾಗ ಅವಿರೋಧ ಆಯ್ಕೆ ಆಗಿ ಇವತ್ತು ಸಮಾಜದ ಗಣ್ಯರು ನನಗೆ ಅವಕಾಶ ನೀಡಿದಾಗ ನಮ್ಮ ಪ್ಯಾನಲ್ನ ಎಲ್ಲ ಸದಸ್ಯರು ಸೇರಿ ಉಳಿದಂಥ ಬೇರೆ ಬೇರೆ ಪ್ಯಾನಲ್ನಂಥ ಸದಸ್ಯರು ಕೂಡ ಒಗ್ಗೂಡಿಸಿ ಇವತ್ತು ನನಗೊಂದು ಪ್ಯಾನಲ್ ಮಾಡಿ ಇವತ್ತು ನಾವು ಅಧ್ಯಕ್ಷ ಸ್ಥಾನ ತಗೊಂಡು 2019ರಲ್ಲಿ ಕೆಲಸ ಪ್ರಾರಂಭ ಮಾಡಿದ್ವು. ಸಮಾಜ ಚಟುವಟಿಕೆಗಳಲ್ಲಿ ದಿಢೀರ್ನೇ ತಮಗೆಲ್ಲ ತಿಳಿದಂತೆ ವಿಶ್ವದಾದ್ಯಂತ ಕೋವಿಡ್ ಬಂತು, ಆ ಮಹಾಮಾರಿಯಲ್ಲಿ 2 ವರ್ಷ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದರೂ ಕೂಡ ಸಮಾಜ ವತಿಯಿಂದ ಇವತ್ತು ರೋಗಿಗಳು ಯಾರೇ ಆಗಿರ್ಲಕ್ಕ ಯಾವುದೇ ಜಾತಿ ಧರ್ಮದವ್ರು ಇರ್ಲಕ್ಕ ಅವ್ರಿಗೆ ಯಾವ ರೀತಿಯಿಂದ ಸಮಾಜದಲ್ಲ ವೀರಶೈವ ಲಿಂಗಾಯತರಂದ್ರೆ ದಾಸೋಹ ಏನು ಮಾಡಬೇಕು ಆ ಒಂದು ಉದ್ದೇಶದಿಂದ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿ ಕೋವಿಡ್ ಸಂದರ್ಭದಲ್ಲಿ ಇವತ್ತು ಆಸ್ಪತ್ರೆಯಲ್ಲಾಗಿರ್ಬೋದು, ಸಮಾಜದಲ್ಲಿ ಯಾವಾಗ ತೊಂದರೆ ಆದಾಗ ಅವ್ರಿಗೆ ಊಟದ ವ್ಯವಸ್ಥೆ ವಸತಿದ ವ್ಯವಸ್ಥೆ ಮಾಡೋ ಮುಖಾಂತರ ತದನಂತರ ವೀರಶೈವ ಲಿಂಗಾಯತ ವಸತಿ ನಿಲಯಕ್ಕೆ ಒಂದು ಕಟ್ಟಡದ ನಿರ್ಮಾಣ ಒಂದು ಸದುದ್ದೇಶ ಇಟ್ಕೊಂಡು ಸಮಾಜದ ಮುಖಂಡರ ಒಂದು ಸಭೆ ಕರೆದು ನಾನು ಎಲ್ಲರ ಒಂದು ವಿಶ್ವಾಸ ಪಡೆದುಕೊಂಡು ಮಾನ್ಯ ಸಚಿವರಾದಂಥ ದರ್ಶನಾಪುರ ಅವರು ಮತ್ತು ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದಂಥ ಈಶ್ವರ್ ಖಂಡ್ರೆಜಿಯವರ ಒಂದು ಸಮ್ಮುಖದಲ್ಲಿ ಒಂದು ನೇತೃತ್ವದಲ್ಲಿ ಸಮಾಜದ ಶಾಸಕರು, ವಿಧಾನ ಪರಿಷತ್ ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಸೇರಿ ಒಂದು ನಿರ್ಣಯ ತಗೊಂಡ್ರು. ಕಲಬುರಗಿ ಜಿಲ್ಲೆಯಲ್ಲಿ ಒಂದು ವಿದ್ಯಾರ್ಥಿನಿ ನಿಲಯ ಕಟ್ಟಬೇಕಂತ ಅವರು ಸ್ವಂತ ಇವತ್ತು ಪರಿಷತ್ ಸದಸ್ಯರಾಗಿರ್ಬೋದು, ವಿಧಾನಸಭೆ ಸದಸ್ಯರಾಗಿರ್ಬೋದು, ಮಾಜಿ ಸದಸ್ಯರಾಗಿರ್ಬೋದು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಮುಂದೆ ಬಂದು ನೀವು ಮಾಡ್ತೀರಂದ್ರೆ ನಾವು ದೇಣಿಗೆ ಕೊಡ್ಲಿಕ್ಕೆ ಇವತ್ತು ಸಿದ್ಧರಿದ್ದೇವೆ, ನೀವು ಮಾಡಬೇಕಂತ ನನಗೊಂದು ಹುಮ್ಮಸ್ಸು ಕೊಟ್ಟ ಬಳಿಕ ನಮ್ಮ ಎಲ್ಲ ಪದಾಧಿಕಾರಿಗಳು ಸೇರಿ ಮನೆ ಮನೆ ತಿರುಗಿ ಅವರ ಒಂದು ದುಡ್ಡು ಸಂಗ್ರಹ ಮಾಡೋದಾಗಿರ್ಬೋದು, ಕಟ್ಟಡದ ಒಂದು ಕಾಮಗಾರಿ ಬಗ್ಗೆ ಒಂದು ನೀಲಿ ನಕ್ಷೆ ಮಾಡಿಸ್ಬೋದಾಗಿದ್ವು, ಎಲ್ಲ ಪ್ರತಿಯೊಂದು ಇದರಲ್ಲಿ ನಾವು ಸಮಾಜದ ಸಂಘಟನೆಯಲ್ಲಿ ನಮ್ಮ ಪದಾಧಿಕಾರಿಗಳು ನಾವು ಎಲ್ಲ ಮುಖಂಡರ ಒಂದು ಸಹಕಾರಲಿಂತ ಇವತ್ತು ಬೃಹತ್ ಕಟ್ಟಡ ಇವತ್ತು ವಿದ್ಯಾರ್ಥಿನಿಗೆ ಸುಮಾರು 108 ವಿದ್ಯಾರ್ಥಿನಿಗೆ ವಸತಿ ನಿಲಯ ಮಾಡಿದ್ದು ಸುಮಾರು 3.5 ಕೋಟಿ ವೆಚ್ಚ ಮಾಡಿ ಅದರಲ್ಲಿಂತ ಇವತ್ತು ಸಮಾಜದಲ್ಲಿ ಮತ್ತೊಮ್ಮೆ ಇವತ್ತು ಯಾವಾಗ ಅನ್ಯಾಯ ಆಗಿದೆ ಅವಾಗ ಸಮಾಜದಲ್ಲಿ ಅನ್ಯಾಯ ಆದ ಧ್ವನಿ ಹತ್ತಿ ಇವತ್ತು ಪಕ್ಷಾತೀತವಾಗಿ ನಾವು ಸಂಘಟನೆ ಮಾಡಿದ್ದೆವು, ಹೋರಾಟ ಮಾಡಿದ್ದೆವು. ಇವತ್ತು ವೀರಶೈವ ಲಿಂಗಾಯತ ಇಡೀ ರಾಜ್ಯದಲ್ಲಿ ನಿಗಮ ಆಗಬೇಕತ್ತೇನು, ಇವತ್ತು ರಾಜ್ಯದಲ್ಲಿ 1.5 ಕೋಟಿ ಜನ ವೀರಶೈವ ಲಿಂಗಾಯತ ಇದ್ರೆ ಅದಕ್ಕೆ ನಿಗಮ ಇದ್ದಿದ್ದಿಲ್ಲ. ಹಿಂದಿನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಯಡಿಯೂರಪ್ಪರ ಮುಖ್ಯಮಂತ್ರಿಗಳು ಇದ್ದಾಗ
ಕಲಬುರಗಿ ಜಿಲ್ಲೆಯಿಂದ ಒಂದು ನಿಯೋಗವನ್ನು ತಗೊಂಡು ಹೋಗಿ ಕೋವಿಡ್ ಸಂದರ್ಭದಲ್ಲಿ ನಿಯೋಗ ಕೊಟ್ಟು ಒತ್ತಾಯ ಮಾಡಿದೆವು. ವೀರಶೈವ ಲಿಂಗಾಯತ್ ನಿಗಮ ಆಗಬೇಕು, ಅದಕ್ಕೆ 500 ಕೋಟಿ ಬಿಡುಗಡೆ ಮಾಡಬೇಕಂತ ಅಂದಾಗ ಎಂಟು ದಿನಗಳಲ್ಲೇ ಮುಖ್ಯಮಂತ್ರಿಗಳು ಒಂದು ಸಭೆ ಕರೆದು ಕ್ಯಾಬಿನೆಟ್ದಲ್ಲಿ ಇವತ್ತು ವೀರಶೈವ ಲಿಂಗಾಯತ್ ನಿಗಮ ಸ್ಥಾಪನೆ ಮಾಡಿ 100 ಕೋಟಿ ಬಿಡುಗಡೆ ಮಾಡಿದ್ರು. ಇದೆಲ್ಲ ಕಲಬುರಗಿ ಜಿಲ್ಲೆಯ ಒಂದು ಎಲ್ಲ ಸಂಘಟನೆಯ ಒಂದು ಫಲ ಅಂತ ನನಗೆ ಹೇಳಿಕೆ ಪಡ್ತೀನಿ. ಇವತ್ತು ವೀರಶೈವ ಲಿಂಗಾಯತ್ ವಸತಿ ವಿದ್ಯಾರ್ಥಿನಿಯರಿಗೆ 108 ವಿದ್ಯಾರ್ಥಿನಿಯರಿಗೆ ಇವತ್ತು ಉಚಿತವಾಗಿ ಅವರಿಗೆ ವಸತಿ ಮತ್ತು ಮುಂದಿನ ದಿನಗಳಲ್ಲಿ ಅವ್ರಿಗೆ ಊಟದ ವ್ಯವಸ್ಥೆಯನ್ನು ಮಾಡುವಂತ ಸಂಕಲ್ಪ ಇವತ್ತು ನಾವೆಲ್ಲರೂ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಮುಖಂಡರು ಮತ್ತು ಸಮಾಜದ ಗಣ್ಯರು ಅದಕ್ಕೆ ಕೈ ಜೋಡಿಸಬೇಕಂತ ನಾವು ವಿನಂತಿ ಕೂಡ ಮಾಡಿದ್ದೇವೆ. ಆ ನಿಟ್ಟಿನಲ್ಲಿ ಈ ಉಳಿದು ಹೋದಂಥ ಕಾಮಗಾರಿಗಳು ಮತ್ತೊಮ್ಮೆ ಸಮಾಜ ಯುವಕರು ಮತ್ತು ಸಮಾಜ ಮುಖಂಡರು ನೀವು ಮತ್ತೊಮ್ಮೆ ಚುನಾವಣೆ ಕಣದಲ್ಲಿ ಇದ್ದು ಸಮಾಜದಲ್ಲಿ ಇದ್ದಂಥ ಇವೆಲ್ಲ ಕೆಲಸ ಕಾರ್ಯಗಳು ನೀವು ಮುಂದುವರೆಸಿಕೊಂಡು ಇನ್ನೂ ಕೂಡ ನೀವು ಸಮಾಜ ಸೇವೆ ಮಾಡಬೇಕು ಮತ್ತು ಬಾಲಕರ ವಿದ್ಯಾರ್ಥಿ ವಸತಿ ನಿಲಯ ಮಾಡಬೇಕು ಮತ್ತು ನಮ್ಮ ಕೇಂದ್ರದ OBC ಪಟ್ಟಿ ಅಲ್ಲಿ ಇವತ್ತು ವೀರಶೈವ ಲಿಂಗಾಯತರಿಗೆ ಸೇರಿಸಬೇಕಂತ ಒಂದು ಸಂಘಟನೆ ಮೂಲಕ ಸಂಕಲ್ಪ ಮಾಡಿ ಇವತ್ತು ರಾಜ್ಯಕ್ಕೆ ಮತ್ತು ರಾಷ್ಟ್ರ ನಮ್ಮ ಕ್ಯಾಬಿನೆಟಲ್ಲಿ ಕಳಿಸಬೇಕಂತ ಒಂದು ಇವತ್ತು ನಾವೆಲ್ಲರೂ ಸೇರಿ ಇವತ್ತು ಒಂದು ಸಹೋದ್ದೇಶದಿಂದ ಇವತ್ತು ಮತ್ತೊಮ್ಮೆ ಚುನಾವಣೆ ಇದ್ದೇವೆ. ಇದಕ್ಕೆಲ್ಲ ಕಲಬುರಗಿ ಜಿಲ್ಲೆಯ 6,500 ಮತದಾರರಲ್ಲಿ ಇವತ್ತು ವಿನಂತಿ ಮಾಡಿದ್ದೀನಿ. ಇವತ್ತು ಮತ್ತೊಮ್ಮೆ ಅವರು ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರೆ ಇವತ್ತು ಸುಮಾರು 3,000ಕ್ಕಿಂತ ಜಾಸ್ತಿ ಜನ ಮತದಾರರು ಇವತ್ತು ಬಂದು ಬೆಂಬಲ ಸೂಚಿಸಿದ್ದಾರೆ. ಅವರಿಗೆ ತಮ್ಮ ಮುಖಾಂತರ ನಾನು ಕೃತಜ್ಞತೆ ಹೇಳಕ್ಕೆ ಬಯಸಿ ತಮ್ಮ ಮುಖಾಂತರ ನಾನು ತಮ್ಮ ಮಾಧ್ಯಮ ಮುಖಾಂತರ ನನ್ನ ಎಲ್ಲ ವೀರಶೈವ ಲಿಂಗಾಯತ ಏನು ಕಲಬುರಗಿ ಜಿಲ್ಲೆ ಮತದಾರರಿಗೆ ಮತ್ತೊಮ್ಮೆ ತಾವು ಅವಕಾಶ ಮಾಡಿಕೊಡ್ತೀರಂತ ನನ್ನ ಒಂದು ವಿಶ್ವಾಸದಿಂದ ತಾವು ತಮ್ಮಲ್ಲಿ ಮತ್ತೊಮ್ಮೆ ನಾನು ಮತ ಯಾಚಿಸ್ತೀನಿ. ವಿದ್ಯಾರ್ಥಿನಿ ಉದ್ಘಾಟನೆ ಸಂದರ್ಭದಲ್ಲಿ ಇವತ್ತು ರಾಷ್ಟ್ರೀಯ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಈಶ್ವರ್ ಖಂಡ್ರೆ ಅವರಾಗಿರ್ಬೋದು, ಶಶಿಲ್ ನಮೋಶಿ ಅವರಾಗಿರ್ಬೋದು, BG ಪಾಟೀಲ್ ಅವರಾಗಿರ್ಬೋದು ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರು ಸ್ವಂತ ಇವತ್ತು ವೈದ್ಯಕೀಯ ಶಿಕ್ಷಣ ಸಚಿವರಾಗಿ ಅವರದೆಲ್ಲ BR ಪಾಟೀಲ್ ಅವರಾಗಿರ್ಬೋದು, MI ಪಾಟೀಲ್ ಆಗಿರ್ಬೋದು, ಇವತ್ತು ಎಲ್ಲರೂ ಸೇರಿ ಇವತ್ತು ಒಂದು 500 ವಿದ್ಯಾರ್ಥಿಯ ಒಂದು ಕಟ್ಟಡ ನಾವು ಸರ್ಕಾರ ಮೂಲಕ ಜಾಗ ಖರೀದಿ ಅದು ಮಾಡಿ ಇವತ್ತು ನಾವು ಒಂದು ವಿದ್ಯಾರ್ಥಿಗಳಿಗೆ 500 ವಿದ್ಯಾರ್ಥಿಗಳಿಗೆ ಇವತ್ತು ವಸತಿ ನಿಲಯ ಮಾಡುವಂಥ ಸಂಕಲ್ಪ. ಎರಡನೇದು ಇವತ್ತು ನಮ್ಮ ವೀರಶೈವ ಲಿಂಗಾಯತದಲ್ಲಿ ಕಡುಬಡವರು ಇದ್ದರು, ಗರಿಬಿ ಬಡತನ ರೇಖೆಗಿಂತ ಕಮ್ಮಿ ಇದ್ದವ್ರಿಗೆ ಇವತ್ತು ನಮ್ಗೆ ಇವತ್ತು ವಿದ್ಯಾದಲ್ಲಿ ಇರ್ಬೋದು ರಿಸರ್ವೇಷನ್ ಇಲ್ಲ. ಅದಕ್ಕೆ ನಾವು ಎಲ್ಲ ವೀರಶೈವ ಲಿಂಗಾಯತ ಒಳ ಪಂಗಡಗಳು ಎಲ್ಲರನ್ನೂ ಸೇರಿಸಿ OBC ಪಟ್ಟಿಗೆ ಸೇರಿಸಬೇಕಂತ ಅದೊಂದು ನಮ್ಮ ಇವತ್ತು ಒಂದು ಭಾಳ ದೊಡ್ಡ ಮಹತ್ವದ ಬೇಡಿಕೆ ಇದೆ ಇವತ್ತು ಸರ್ಕಾರ ಮುಂದೆ. ಅದು ಕೂಡ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಿ OBC ಪಟ್ಟಿಯಲ್ಲಿ ಸೇರಿಸುವಂತ ಸಂಕಲ್ಪ ನಾವು ಮಾಡಿದ್ದೇವೆ. ಈಗ ಕೆಲವೊಂದು ನಿಮ್ಮ ಸಮಾಜದಲ್ಲಿ ಭಿನ್ನ ಅಭಿಪ್ರಾಯ ಇದೆ, ಸೊ ನೀವು ಕ್ರೆಡಿಟ್ ತೋತಾ ಇದ್ದೀರಾ ಆ ಹಾಸ್ಟೆಲ್ ಬಗ್ಗೆ, ನೀವು ಒಬ್ಬರೇ ಏನು ಮಾಡಿಲ್ಲ, ಎಲ್ಲ ಸಮಾಜದವ್ರ ದೇಣಿಗೆ ಇದೆ, ಎಲ್ಲ ಸಪೋರ್ಟ್ ಇದೆ, ಸೊ ನೀವು ಒಬ್ಬರೇ ಕ್ರೆಡಿಟ್ ತೋತಾ ಇದೆ ಅಂತ ಸ್ವಲ್ಪ ನಿಮ್ಮ ಸಮಾಜದವರು ಭಿನ್ನ ಅಭಿಪ್ರಾಯ ಮಾಡಿದ್ದಾರೆ. ನಾನು ತಮ್ಮ ಮುಖಾಂತರ ಹೇಳಿದೆ, ಎಲ್ಲರದ್ದು ಹೆಸರು ಹೇಳಿದ್ದೀನಿ, ನಾನು ಮಾಡಿದ್ದೀನಿ ಅಂತ ಹೇಳಿಲ್ಲ. ಪ್ರತಿಯೊಬ್ಬ ಮತದಾರರು, ಹಿಂದಿನ ಸಮಾಜ ಅಧ್ಯಕ್ಷರು, ಶಾಸಕರು, ಸಚಿವರು ಸರ್ಕಾರದಿಂದ ತೊಗೊಂಡಿಲ್ಲ. ಇವರಿಗೆ ಹೊಟ್ಟೆ ಕಿಚ್ಚು, ತಾವು ಏನೂ ಮಾಡಲಾರ್ದೆ ತಮ್ಮ ಕೈದಾದ ಇದ್ದಂಥ ಅವಧಿಯಲ್ಲಿ ಒಂದು ಇಟಂಗಿ ಕೂಡ ಇಟ್ಟಿಲ್ಲ. ಇವತ್ತು ಜನರ ಬಳಿ ಒಂದು ಮತದಾರ ಅವರು ಸದಸ್ಯತ್ವ ನೋಂದಣಿನೂ ಮಾಡಿಲ್ಲ. ಇವತ್ತು ಲಿಮಿಟೆಡ್ ಕಂಪನಿ ಇತ್ತದು, ನಾವೇ 4 ಮಂದಿ ಇದ್ರೆ ಅಷ್ಟೇ ಸದಸ್ಯ, ಹಿಂದಿನ ಸದಸ್ಯ 850 ಇತ್ತು, 10 ವರ್ಷ 850 ಇತ್ತು. ಚುನಾವಣೆ 1,000 ಆದ್ರೆ ಚುನಾವಣೆ ಆಗ್ತದಂತ ಸದಸ್ಯತೆನೇ ಕೊಟ್ಟಿಲ್ಲ. ಇವತ್ತು ನಾನು ಅಧ್ಯಕ್ಷ ಆಗಿ 5 ವರ್ಷದಲ್ಲಿ 6,500 ಮುಟ್ಟಿಸಿದ್ದೀನಿ. ಅಂದರೆ ಇದು ಸಮಾಜದಲ್ಲಿ ಇದ್ದಂಥ ಎಲ್ಲ ಪ್ರಮುಖರದು ಎಲ್ಲರದ್ದು ಸದಸ್ಯರಾಗಬೇಕು, ಈ ಸಮಾಜ ಬೆಳೆಸಬೇಕಂತ ಒಂದು ಉದ್ದೇಶ ಇತ್ತು. 2 ವರ್ಷದಲ್ಲಿ ನಾವು ಇಷ್ಟು ಸದಸ್ಯತ್ವ ಮಾಡಿ ಇವತ್ತು ಎಲ್ಲರಿಗೆ ಮತದಾನ ಹಕ್ಕು ಕೊಟ್ಟಿದ್ದೆವು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಏನು ವೀರಶೈವ ಲಿಂಗಾಯತ ಮಹಾಸಭಾ ಬೈಲಾಸ್ ಪ್ರಕಾರ ಚುನಾವಣೆ ಆಗಬೇಕು, ಇದೊಂದು ಪ್ರಕ್ರಿಯೆ ಇದೆ. ನಾವು ಕೂಡ ನಿಂತಿದ್ದೆವು ಅದರಲ್ಲಿ, ನಾನೇನು ಕ್ರೆಡಿಟ್ ಗಿಡಿಟ್ ಜನಕ್ಕೆ ಗುರ್ತದೆ ಯಾರು ಮಾಡಿದ್ದಾರೆ ಯಾರಿಲ್ಲ. ನಾನು ಯಾರದ್ರ ಹೋಗಿಲ್ಲ, ಪೋಸ್ಟರ್ ಹಾಕೊಂಡಿಲ್ಲ. ಪೋಸ್ಟರ್ಗೆ ಇಷ್ಟು ಇವೆಲ್ಲ ನನ್ನ ಎದುರು ನೋಡಿ, ನಾನು ಮಹಾಪೌರನಾಗಿ ಕಲಬುರಗಿ ನಗರದಲ್ಲಿ ಸೇವೆ ಮಾಡಿದ್ದೀನಿ. ನನಗೇನಿದು ಹುದ್ದೆ ಇದೇ ಇರಬೇಕು, ನಾವು ಹುದ್ದೆ ಇದ್ದಿಲ್ಲನೋ ಸೇವೆಯಲ್ಲಿದ್ದೀನಿ, ಮುಂದೆ ಕೂಡ ಇರ್ತೀನಿ. ಆದರೆ ಇವತ್ತು ಸಮಾಜದ ಎಲ್ಲ ಯುವಕರಲ್ಲಿ ಮತಬಾಂಧವರಲ್ಲಿ ಮತ್ತೊಮ್ಮೆ ನೀವು ಚುನಾವಣೆ ನೀತಿ ಇದ್ದಂಥ ಕೆಲಸ ಕಾರ್ಯಗಳು ಮುಂದುವರೆಸಬೇಕಂತಂದಾಗ ನಾನು ಆ ಜವಾಬ್ದಾರಿಯಿಂದ ಹಿಂದೆ ಸರಿಲಿಕ್ಕೆ ತಯಾರಿಲ್ಲ. ಇವತ್ತು ನಮ್ಮ ಸಮಾಜದಲ್ಲಿ ಪ್ಯಾನಲ್ ಆಗಿರ್ಬೋದು, ಇನ್ನಿತರ ಮುಖಂಡರಿರ್ಬೋದು, ವೋಟರ್ಸ್ ಇರಲಾರ್ದವರು ಕೂಡ ಇನ್ನೂ ಭಾಳಷ್ಟು ಜನ ಇದ್ದಾರೆ, ಅವರು ಕೂಡ ಸದಸ್ಯತ್ವ ಮಾಡೋದು ನಮ್ಮದು ಗುರಿ ಇದೆ. ಇವತ್ತು ಮುಂಬರುವ ದಿನಗಳಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಒಂದು 5 ವರ್ಷದಲ್ಲಿ 2 ಲಕ್ಷ ಸದಸ್ಯತ್ವ ಮಾಡುವಂಥ ನಮ್ಮ ಗುರಿ ಇದೆ.